ಶಲೋಮ್. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ದಿನಗಳಲ್ಲಿ ನಾವು ನೋಡ್ತಾ ಇರುವಂಥದ್ದು ಭಯದ ವಾತಾವರಣ, ಕಣ್ಣೀರಿನ ವಾತಾವರಣ, ಮೃತ್ಯುವಿನ ಆರ್ಭಟದ ವಾತಾವರಣವನ್ನು ನಾವು ಕಾಣ್ತಾ ಇದ್ದೇವೆ. ಅನೇಕ ದೇವಸೇವಕರುಗಳು ತಮ್ಮ ಕಾಲಘಟ್ಟಗಳಲ್ಲಿ ಮುಗಿಸಿ ಹೊರಡ್ತಾ ಇದ್ದಾರೆ. ಯಾಕೆ ಈ ಸಮಸ್ಯೆ, ಯಾಕೆ ಇದು ದೇವರ ಕೈನಲ್ಲಿ ಸಾಧ್ಯವಿಲ್ಲವ, ದೇವರ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಎಂಬುದಾಗಿ ಎಷ್ಟೋ ಜನರಿಗೆ ಪ್ರಶ್ನೆ, ಎಷ್ಟೋ ಕ್ರೈಸ್ತರಿಗೆ ಪ್ರಶ್ನೆ. ಯಾಕೆ ದೇವರ ಇದನ್ನು ಗುಣಪಡಿಸಬಾರದು, ಯಾಕೆ ದೇವರು ಅದ್ಭುತ ಮಾಡಬಾರದು, ಯಾಕೆ ದೇವರು ಅತಿಶಯಗಳನ್ನ ಮಾಡಬಾರದು ಎಂಬಂಥ ಪ್ರಶ್ನೆ ಅನೇಕ ದೇವಸೇವಕರುಗಳಲ್ಲಿ, ದೇವರ ಮಕ್ಕಳುಗಳಲ್ಲಿ ಕಾಡ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ನಾನು ನಿಮಗೋಸ್ಕರವಾಗಿ ಒಂದು ವಚನವನ್ನು ಓದ್ತೇನೆ. ಯೆರೆಮೀಯನು ಬರೆದ ಪತ್ರಿಕೆ 26:13 ವಚನದಲ್ಲಿ ಇರ್ತಿ ಬರೆದಿದೆ. ಈಗಲೇ ನಿಮ್ಮ ಮಾರ್ಗಗಳನ್ನು ಕೃತ್ಯಗಳನ್ನು ತಿದ್ದಿಕೊಂಡು ನಿಮ್ಮ ದೇವರಾದ ಯಹೋವನ ಕಡೆ ನುಡಿಗೆ ಕಿವಿಗೊಡಿರಿ. ಹಾಗಾದರೆ ಯಹೋವನು ನಿಮ್ಮ ವಿಷಯವಾಗಿ ನುಡಿದಿರುವ ಕೇಡನ್ನು ಮನಮರುಗಿ ಮಾಡದಿರುವನು. ಪ್ರಿಯ ದೇವರ ಮಕ್ಕಳೇ, ಅನೇಕ ಸಾರಿ ನಮ್ಮ ಜೀವಮಾನಗಳಲ್ಲಿ ದೇವರಿಗೆ ಮಾರ್ಗಗಳನ್ನು ಬಿಟ್ಟು, ಒಳ್ಳೆಯ ಮಾರ್ಗಗಳನ್ನು ಬಿಟ್ಟು, ಒಳ್ಳೆಯ ಕಾರ್ಯಗಳನ್ನು ಬಿಟ್ಟು ದೇವರಿಗೆ ವಿರುದ್ಧವಾಗಿ ನಡೆದವು. ನಮ್ಮ ಹಣ ಆಸ್ತಿಗಳಲ್ಲಿ, ಐಶ್ವರ್ಯಗಳಲ್ಲಿ ಅಹಂಕಾರ ಪಟ್ಟವು. ನಾವು ಬಡವರು ಬಲ್ಲಿದವರು ಅನ್ನುವಂಥ ಕಾರ್ಯ ನೋಡದೆ ಅನ್ಯಾಯಗಳನ್ನೇ ಮಾಡಿಕೊಂಡು ಜೀವಿಸಿದವು. ಅನ್ಯಾಯಗಳಲ್ಲಿ ಜೀವಿಸ್ತಾ ಇದ್ದಂಥವರಿಗೆ ಇದೊಂದು ಪಾಠ. ಆರ್ಭಟಿಸ್ತಾ ಇದ್ದವು, ನನಗೆ ಶಕ್ತಿ ಇದೆ, ನನಗೆ ಬಲ ಇದೆ, ನನಗೆ ಇನ್ಫ್ಲೂಯೆನ್ಸ್ ಇದೆ, ನನಗೆ ಜನರ ಬಲ ಇದೆ ಅಂತೇಳಿ ಅನ್ಯಾಯ ಅಕ್ರಮಗಳಲ್ಲಿಯೇ ನಡೆದವು. ಸೇವಕರಾದಂಥ ನಮಗೆ ದೇವ ಭಯವಿಲ್ಲದೆ ಹೋಯಿತು, ದೇವ ಭಕ್ತಿ ಇಲ್ಲದೆ ಹೋಯಿತು. ದೇವ ಜನರಿಗೆ ದೇವ ಭಯವಿಲ್ಲದೆ, ದೇವ ಭಕ್ತಿ ಇಲ್ಲದೆ ಹೋಯಿತು. ಎಲ್ಲ ಕಡೆಗಳಲ್ಲೂ ವಾಕ್ಯಗಳಿದ್ದರೂ ಕೂಡ ದೇವ ಭಯವಿರಲಿಲ್ಲ. ನಮ್ಮ ಮಾರ್ಗಗಳು ನಮ್ಮದೇ ಮಾರ್ಗ, ನಮ್ಮದೇ ಆಲೋಚನೆಗಳು, ನಮ್ಮದೇ ಸಂಗತಿಗಳು. ನಾವು ನುಡಿದಿದ್ದೇ ದಾರಿ, ನಾವು ನಡೆದಂಥ ಕಾರ್ಯಗಳೇ ಸರಿ ಎಂಬಂಥ ರೀತಿಯಲ್ಲಿ ನಾವು ನಡೆದು ಹೋದವಲ್ಲ. ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ನಿಮ್ಮ ಮಾರ್ಗಗಳನ್ನು, ನಿಮ್ಮ ಕೃತ್ಯಗಳನ್ನು ತಿದ್ದಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ದೇವರು ಮನ ಮರಗ್ತಾರೆ. ಇಡೀ ಸತ್ಯವೇದದಲ್ಲಿ ಅನೇಕ ಸಾಂಕ್ರಾಮಿಕ ರೋಗಗಳು ಬಂತು, ಅನೇಕ ತೊಂದರೆಗಳು ಬಂತು, ಅನೇಕ ಸಮಸ್ಯೆಗಳು ಬಂತು, ಅನೇಕ ಕಣ್ಣೀರುಗಳು ಬಂತು, ಅನೇಕ ಜನರು ಮರಣದ ಹಾಸಿಗೆ ಹೋದರು. ಆದರೆ ಅವರು ಯಾವಾಗ ಮಾನಸಾಂತರ ಹೊಂದಿದ್ರು, ಪಶ್ಚಾತ್ತಾಪ ಪಟ್ಟರು, ಅವರೆಲ್ಲರೂ ಆ ಕ್ರಿಸ್ತನ ಕಡೆಗೆ ಸಾಗಿ ಹೋದರು. ಆ ಯೇಸುವಿನ ಕಡೆಗೆ ತಿರುಗಿಕೊಂಡಾಗ, ಆ ಸರ್ವಶಕ್ತನಾದ ದೇವರ ಕಡೆಗೆ ತಿರುಗಿಕೊಂಡಾಗ, ಅತ್ಯದ್ಭುತ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಂಡಾಗ, ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿಕೊಂಡಾಗ ದೇವರು ಮನಮರುಗಿ ಮಾಡಬೇಕಾಗಿದ್ದಂಥ ಕೇಡನ್ನು ಮಾಡಲಿಲ್ಲ. ನಿನವೆ ಪಟ್ಟಣವು ನೋಡಿ ದೇವರು ಹೇಳ್ತಾರೆ, ಆ ನಿನವೆ ಪಟ್ಟಣ ನಾಶ ಮಾಡ್ತೀನಿ ಅಂದರು. ಯಾವಾಗ ಜನರೆಲ್ಲರೂ ಮಾನಸಾಂತರ ಹೊಂದಿದ್ರು, ಪಶ್ಚಾತ್ತಾಪ ಪಟ್ಟರು, ದೇವರು ಹೇಳ್ತಾರೆ ನಾನು ನಾಶ ಮಾಡಲ್ಲ ಅಂತ. ಪ್ರಿಯ ದೇವರ ಮಕ್ಕಳೇ, ಇದನ್ನು ಕೇಳಿಸ್ಕೊಳ್ತಾರುವಂತ ನೀವು ಯಾರೇ ಆಗ್ರಿ, ನಿಮ್ಮ ಅನ್ಯಾಯಗಳಿಂದ ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಅಕ್ರಮಗಳು ಮಾಡ್ತಾ ಇದ್ರ ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಮಾತ್ರವಲ್ಲದೆ ದೇವರ ಮಾರ್ಗಗಳನ್ನು ಅನುಸರಿಸದೆ ನಿನ್ನದೇ ಅಹಂಕಾರದಲ್ಲಿ ನಡೀತಾ ಇದ್ರ ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ದೇವರ ಕಡೆಗೆ ತಿರುಗಿಕೊಂಡು ಮಾನಸಾಂತರ ಹೊಂದಿ ಪಶ್ಚಾತ್ತಾಪ ಪಟ್ಟಾಗ ದೇವರು ಮನಮರುಗಿ ನಮ್ಮ ಜೀವಿತಗಳನ್ನ ಕಾಪಾಡ್ತಾರೆ. ನಮ್ಮ ದೇಶ ಕಾಪಾಡಲ್ಪಡಬೇಕಾದ್ರೆ, ನಮ್ಮ ದೇಶ ಇವತ್ತಿನ ದಿನ ಈ ರೋಗಗಳಿಂದ ಬಿಡುಗಡೆ ಆಗಬೇಕಾದ್ರೆ ಆ ಸೃಷ್ಟಿಕರ್ತನ ಕಡೆಗೆ ತಿರುಗಿಕೊಳ್ಬೇಕಾಗಿದೆ. ಆ ಸೃಷ್ಟಿಕರ್ತನ ಕಡೆಗೆ ತಿರುಗಿಕೋ. ನೀನು ಯಾವುದೇ ಜನಾಂಗದವನಾಗಿರು, ಯಾವುದೇ ವ್ಯಕ್ತಿ ಆಗಿರು, ನೀನು ಅನ್ಯಾಯ ಮಾಡ್ತಾ ಇದ್ರೆ ಇವತ್ತು ಅನ್ಯಾಯವನ್ನು ಬಿಟ್ಟು ನ್ಯಾಯವಂತನಾಗು. ಅಕ್ರಮ ಮಾಡ್ತಾ ಇದ್ರೆ ಅಕ್ರಮದಿಂದ ಬಿಡುಗಡೆ ಹೊಂದಿ, ಅಕ್ರಮವನ್ನು ಬಿಟ್ಟುಬಿಟ್ಟು ದೇವರ ಕಡೆ ತಿರುಗಿಕೋ. ನೀನು ಮೋಸಗಾರನಾಗಿದ್ರೆ, ಮತ್ತೊಬ್ಬರಿಗೆ ಮೋಸ ಮಾಡ್ತಾ ಇರುವಂತ ವ್ಯಕ್ತಿ ಆಗಿದ್ರೆ ಮೋಸವನ್ನು ಬಿಟ್ಟುಬಿಟ್ಟು ದೇವರ ಕಡೆ ತಿರುಗಿಕೋ. ನೀನು ದ್ರೋಹ ಮಾಡ್ತಾ ಇರುವಂತ ವ್ಯಕ್ತಿ ಆಗಿದ್ರೆ ದ್ರೋಹಗಳ ಬಿಟ್ಟು ದೇವರ ಕಡೆ ತಿರುಗಿಕೋ. ನೀನು ಇನ್ನೊಬ್ಬರಿಗೆ ದೌರ್ಜನ್ಯ ಮಾಡಿ ಹಣ ಆಸ್ತಿಗಳನ್ನು ಸಂಪಾದನೆ ಮಾಡಿದ, ಭ್ರಷ್ಟನಾಗಿ ಜೀವಿಸಿದ, ಲಂಚಕೋರನಾಗಿ ಜೀವಿಸಿದ, ಅದೆಲ್ಲದರಿಂದ ಬಿಡುಗಡೆ ಒಂದು ಯೇಸು ಆ ದೇವಾದಿ ದೇವನ ಕಡೆಗೆ ತಿರುಗಿ, ಆ ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ಕಣ್ಣೀರು ಸುರಿಸು. ನಿನ್ನ ಕುಟುಂಬ ಸಂರಕ್ಷಿಸಲ್ಪಡ್ತದೆ, ನಿನ್ನ ಮನೆ ಸಂರಕ್ಷಿಸಲ್ಪಡ್ತದೆ, ನಿನ್ನ ಮಕ್ಕಳು ಸಂರಕ್ಷಿಸಲ್ಪಡ್ತಾರೆ. ಅನ್ಯಾಯವನ್ನು ಕೈಯಲ್ಲಿಟ್ಕೊಂಡು, ಅನ್ಯಾಯವನ್ನೇ, ದ್ರೋಹಗಳನ್ನೇ, ಅಕ್ರಮಗಳನ್ನೇ, ಭ್ರಷ್ಟಾಚಾರವನ್ನೇ, ಇನ್ನೊಬ್ಬರನ್ನ ತುಳಿದು ಮೇಲ್ ಬರುವುದನ್ನೇ ನೀನಿಟ್ಕೊಂಡಿದ್ರೆ ನಿನ್ನ ಮನೆಯಲ್ಲೂ ಕೂಡ ಮೃತ್ಯು ಬರಲಿಕ್ಕಿದೆ. ನಿನ್ನ ಮನೆಯಲ್ಲೂ ಕೂಡ ಮೃತ್ಯು ಆರ್ಭಟ ಮಾಡಲಿಕ್ಕಿದೆ. ಆ ನಿನ್ನ ಮನೆಯಲ್ಲಿ ಕೂಡ ಮೃತ್ಯು ಕ್ರಿಯೆ ನಡೆಸಲಿಕ್ಕಿದೆ. ಬಿಟ್ಟು ಬಿಟ್ಟು ಕರ್ತನ ಕಡೆಗೆ ತಿರುಗಿಕೋ, ದೇವಾದಿದೇವನ ಕಡೆಗೆ ತಿರುಗಿಕೋ. ಮಾನಸಾಂತರ ಹೊಂದಿ ಆ ರಕ್ಷಕನ ಕಡೆಗೆ ತಿರುಗಿಕೋ. ದೇವರು ಮನ ಮರಗ್ತಾರೆ. ಇಡೀ ಸತ್ಯವೇದದ ಅನೇಕ ಇತಿಹಾಸ ಇದೆ. ಎಲ್ಲ ಕಡೆಗಳಲ್ಲಿ ಜನರು ದ್ರೋಹಿಗಳಾಗಿ ತಮ್ಮ ಮಾರ್ಗಗಳು ನಡೆದು ಅನ್ಯಾಯಗಳು ಮಾಡ್ತಾ, ಇನ್ನೊಬ್ಬರಿಗೆ ಮೋಸ ಮಾಡ್ತಾ ಜೀವಿಸ್ತಾ ಇರುವಾಗ ಆ ಸಾಂಕ್ರಾಮಿಕ ರೋಗಗಳು ಜನರಲ್ಲಿ ಕ್ರಿಯೆ ನಡೆಸ್ತಾ ಇತ್ತು. ಆದರೆ ಯಾವಾಗ ಅವರೆಲ್ಲರೂ ಮಾನಸಾಂತರ ಹೊಂದಿ ಬೂದಿಗಳನ್ನು ತಮ್ಮ ಮೇಲೆ ಹಾಕಿಕೊಂಡು ಪಶ್ಚಾತ್ತಾಪ ಪಟ್ಟರು, ದೇವರ ಕಡೆಗೆ ತಿರುಗಿಕೊಂಡ್ರು, ಆ
ಸಂದರ್ಭದಲ್ಲಿ ಶಾಂತಿ ಶಾಂತಿ ಉಂಟಾಯಿತು. ಮಾತ್ರವಲ್ಲದೆ ಆ ಎಲ್ಲ ಕಡೆಗಳಲ್ಲೂ ಶಾಂತಿ ಉಂಟಾಗಿ ಅವರೆಲ್ಲರೂ ಸಂತೋಷಪಟ್ಟರು. ಇವತ್ತು ನಿನ್ನ ಕುಟುಂಬದಲ್ಲಿ ಸಂತೋಷ ಇರಬೇಕಾ? ನಿನ್ನ ಕುಟುಂಬದಲ್ಲಿ ಆರೋಗ್ಯ ಇರಬೇಕಾ? ನಿನ್ನ ಕುಟುಂಬದಲ್ಲಿ ನೆಮ್ಮದಿ ಇರಬೇಕಾ? ನಿನ್ನ ನನ್ನ ಜೀವಿತದಲ್ಲಿ ಇದ್ದಕ್ಕಂತ ಅನ್ಯಾಯದ ಮಾರ್ಗಗಳನ್ನು ಬಿಟ್ಟುಬಿಡೋಣ. ಮತ್ತೊಬ್ಬರಿಗೆ ಮೋಸ ಮಾಡೋದನ್ನು ಬಿಟ್ಟುಬಿಡೋಣ. ಮತ್ತೊಬ್ಬರಿಗೆ ದ್ರೋಹ ಮಾಡೋದನ್ನು ಬಿಟ್ಟುಬಿಡೋಣ. ಮತ್ತೊಬ್ಬರನ್ನ ಚೀಟ್ ಮಾಡೋದನ್ನು ಬಿಟ್ಟುಬಿಡೋಣ. ಅನ್ಯಾಯ ಅಕ್ರಮಗಳನ್ನು ಬಿಟ್ಟುಬಿಡೋಣ. ಭ್ರಷ್ಟಾಚಾರಗಳನ್ನು ಬಿಟ್ಟುಬಿಡೋಣ. ಮತ್ತೊಬ್ಬರಿಗೆ ಮೋಸ ಮಾಡೋದನ್ನು ಬಿಟ್ಟುಬಿಟ್ಟು ದೇವರ ಕಡೆ ತಿರ್ಕೊಂಡು ದೇವರೇ ಅಂತ ಕೂಗುವಾಗ ದೇವರು ಮನಮರಗಿ ನಮ್ಮ ನಿನ್ನ ಕುಟುಂಬಕ್ಕೂ ನನ್ನ ಕುಟುಂಬಕ್ಕೂ ಸಂತೋಷ ಸಮಾಧಾನ ನೆಮ್ಮದಿಯನ್ನು ಕೊಡ್ತಾನೆ. ಕ್ರೈಸ್ತರಾಗಿ ಯಾವ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ಯೋಚನೆ ಮಾಡೋಣ. ದೇವರ ವಾಕ್ಯಕ್ಕನುಗುಣವಾಗಿ ಯೋಚನೆ ಮಾಡೋಣ. ನೀವು ಕರ್ತನ ಕಡೆಗೆ ತಿರುಗಿಕೊಂಡ್ರೆ ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡ್ತವೆ. ನೀವು ಮನಮರುಗುವಂತ ದೇವರ ಕಡೆಗೆ ತಿರುಗಿಕೊಂಡಾಗ ಪಶ್ಚಾತ್ತಾಪದೊಂದಿಗೆ ಮಾನಸಾಂತರದೊಂದಿಗೆ ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ದೇವರು ಖಂಡಿತವಾಗಿ ನಿಮಗೂ ನಿಮ್ಮ ಕುಟುಂಬಗಳಿಗೂ ಸಮಾಧಾನ ಶಾಂತಿ ನೆಮ್ಮದಿ ಕೊಟ್ಟು ಆರೋಗ್ಯಗಳನ್ನು ಕೊಡ್ತಾನೆ. ಕೀರ್ತನೆ 91ನೇ ಕೀರ್ತನೆಯಲ್ಲಿ ಬರೆದಿದೆ, ನಿನ್ನ ಗುಡಾರದ ಸಮೀಪಕ್ಕೆ ಉಪದ್ರವ ಬಾರದು, ಯಾವ ಕೇಡು ನಿನಗೆ ಸಂಭವಿಸದು. ಯಾವಾಗ ಗೊತ್ತಾ? ದೇವರ ವಾಕ್ಯದಲ್ಲಿ ಯೋಬನು ಬರೆದ ಪತ್ರಿಕೆಯಲ್ಲಿ ಬರೆದಿದೆ, ನಿನ್ನ ಗುಡಾರದಲ್ಲಿ ಅನ್ಯಾಯವಿದ್ರೆ ಅದನ್ನು ತೆಗೆದಾಕು ಎಂಬುದಾಗಿ ದೇವರು ಯೋಬನಿಗೆ ಹೇಳ್ತಾರೆ. ಇವತ್ತು ನಿಮ್ಮ ಕುಟುಂಬಗಳಿಂದ ಅನ್ಯಾಯನ ತೆಗೆದಾಕ್ರಿ. ಯಾರಿಂದಲಾದರೂ ಮೋಸಕರವಾದಂಥ ಹಣ ಪಡ್ಕೊಂಡಿದ್ರೆ ಅದನ್ನು ಅವ್ರಿಗೆ ವಾಪಸ್ ಕೊಡ್ರಿ. ಯಾರಿಗಾದರೂ ಅನ್ಯಾಯ ಮಾಡಿದರೆ ಅವ್ರಿಗೆ ನ್ಯಾಯವನ್ನು ಕೊಡ್ರಿ. ಯಾರಿಗಾದರೂ ನೀನು ಮೋಸಕರವಾಗಿ ಮಾರ್ಪಟ್ಟಿದ್ರೆ, ಯಾರ ಮೇಲಾದರೂ ನೀನು ದೌರ್ಜನ್ಯ ಮಾಡಿದರೆ ಹೋಗಿ ಅವ್ರ ಮೇಲೆ ಅವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳು. ಅವರೊಂದು ಒಂದಾಗು, ನಿನಗೂ ನಿನ್ನ ಮನೆಗೂ ಕ್ಷೇಮ, ನಿನಗೂ ನಿನ್ನ ಕುಟುಂಬಕ್ಕೂ ಕ್ಷೇಮ, ನಿನಗೂ ನಿನ್ನ ಜೀವಿತಕ್ಕೂ ಕ್ಷೇಮ. ದೇವರು ಅದನ್ನೇ ಹೇಳ್ತಾ ಇದ್ದಾನೆ. ದೇವರ ಕಡೆ ತಿರ್ಕೊಳ್ಳ್ರಿ, ಹೋಗ್ರಿ. ಅನ್ಯಾಯಗಾರರಾಗಿದ್ದರೆ ನ್ಯಾಯವಂತರಾಗಿ ಜೀವಿಸ್ರಿ. ಯಾರ ಹತ್ರ ಆದರೂ ಅನ್ಯಾಯವಾಗಿ ಕಬಳಿಸ್ಕೊಂಡಿದ್ರೆ, ಯಾರ ಹತ್ರ ಆದರೂ ದೌರ್ಜನ್ಯವಾಗಿ ಕಬಳಿಸ್ಕೊಂಡಿದ್ರೆ ಅದನ್ನು ಅವ್ರಿಗೆ ವಾಪಸ್ ಕೊಡ್ರಿ. ಬಡವ್ರಿಗೂ ಬಲ್ಲಿದವ್ರಿಗೂ ಅನ್ಯಾಯ ಮಾಡಿದರೆ ಹೋಗಿ ಆ ಬಡವ್ರಿಗೆ ಆ ನ್ಯಾಯವನ್ನು ಮಾಡಿರಿ. ಖಂಡಿತವಾಗ್ಲೂ ನೀವು ಆಶೀರ್ವದಿಸಲ್ಪಡ್ತೀರಿ. ಇಲ್ಲಿದ್ದ ನಿಮ್ಮ ಜೀವಿತದಲ್ಲಿ ಆ ಸೃಷ್ಟಿಕರ್ತನು, ಆ ದೇವಾದಿ ದೇವನು ಮನಮರುಗಿ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ತರಲಿಕ್ಕಿದ್ದಾನೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ದೇವರು ಆಶೀರ್ವದಿಸುವವನು, ಮನಮರುಗುವವನು. ಆದ್ದರಿಂದ ಈ ದೇವರ ಕಡೆಗೆ ತಿರುಗಿಕೊಂಡು ನಿಮ್ಮ ಕೈಗಳನ್ನ ಶುದ್ಧ ಮಾಡಿಕೊಳ್ಳ್ರಿ, ನಿಮ್ಮ ಮನಸ್ಸುಗಳನ್ನ ಶುದ್ಧ ಮಾಡಿಕೊಳ್ಳ್ರಿ, ನಿಮ್ಮ ಆಲೋಚನೆಗಳನ್ನ ಶುದ್ಧ ಮಾಡಿಕೊಳ್ಳ್ರಿ. ಒಳ್ಳೆಯವರಾಗಿ ನಡೀರಿ, ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ. ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಯು ನಾವು ಒಳ್ಳೆಯವರಾಗಿ ನಡೆದಾಗ ನಮಗೂ ಒಳ್ಳೆಯದೇ ಆಗುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯಾವುದು ಬೇಕೋ ನೀವೇ ಆರಿಸ್ಕೊಳ್ಳ್ರಿ. ಚಾಯ್ಸ್ ಈಸ್ ಯುವರ್ಸ್, ಚಾಯ್ಸ್ ಈಸ್ ಯುವರ್ಸ್. ಆರಿಸಿಕೊಳ್ಳುವಿಕೆ ನಿನ್ನದೇ, ನಿನ್ನ ಕೈನಲ್ಲಿದೆ. ಯಾವುದು ಬೇಕೋ ನೀನೇ ಆರಿಸ್ಕೋ. ದೇವರು ಆಶೀರ್ವದಿಸಲಿ. ಆಮೇನ್. ಪರಮ ತಂದೆ ಆದ ದೇವರೇ, ಅನ್ಯಾಯಗಾರರು, ಮೋಸಗಾರರು, ವಂಚನೆಗಾರರು, ದೌರ್ಜನ್ಯಕಾರರು ಇವರೆಲ್ಲರೂ ಮಾನಸಾಂತರ ಒಂದು ನಿನ್ನ ಕಡೆಗೆ ತಿರುಗಿಕೊಳ್ಳಲಿ ಸ್ವಾಮಿ. ಅಂತ ಹೃದಯವನ್ನು ಕೊಡು. ಎಲ್ಲರೂ ಕಣ್ಣಿಂದ ನಿನ್ನ ಸೃಷ್ಟಿಕರ್ತನಾದ ನಿನ್ನ ಕಡೆಗೆ ತಿರುಗಿಕೊಳ್ಳಲಿ. ಆಶೀರ್ವದಿಸು, ಬಲಪಡಿಸು, ನಡೆಸು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.